ರೈತರು, ಮುಸ್ಲಿಮರು, ದಲಿತರು, ಬಡವರನ್ನ ಬಹಿರಂಗವಾಗಿ ಅನುಮಾನಿಸೋದು, ಅಪಮಾನಿಸೋದು ಅಪರಾಧ. ಅದು ಗೊತ್ತಿದ್ರು ಕೂಡ ದೇವರು ಧರ್ಮದ ಹೆಸರಿನಲ್ಲಿ ದ್ವೇಷ ಭಾಷಣನ ಮಾಡಿ ಅಸಹನೆ ಕಾರ್ಕೊಂಡು ವಿಧ್ವಂಸಕ ಕೃತ್ಯಗಳಿಗೆ ಪ್ರಚೋದನೆ ನೀಡುವ ಮೋದಿಯಂತಹ ಅಧಿಕಾರಸ್ಥರಿಗೆ, ಅವರ ಬಾಲಂಗೋಚಿಗಳಾದ ಕಂಗನಾ ಅವರಂತಹ ಕೃತ್ಯಗಳಿಗೂ ಕೂಡ ಶಿಕ್ಷೆಯಾಗುವ ಬಿಗಿಯಾದ ಕಾನೂನು ರೂಪುಗೊಳ್ಳಬೇಕೆ ವಿನಃ ಕಂಗನಾ ಅಥವಾ ಆಕೆಯಂತಹ ಜನರಿಗೆ ಅವರ ಜನವಿರೋಧಿ, ಜೀವ ವಿರೋಧಿ ಸಿದ್ಧಾಂತಗಳ ನಡವಳಿಕೆಯ ಕಾರಣಗಳಿಗಾಗಿ ಅವರ ಮೇಲೆ ಹಲ್ಲೆ ಮಾಡೋದು ಅಥವಾ ಹಲ್ಲೆಯನ್ನ ಸಮರ್ಥನೆ ಮಾಡೋದು ಸರಿಯಲ್ಲ. ನಮಸ್ಕಾರ, ನಾನು ಸ್ವಪ್ನ. ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದ ಭದ್ರತಾ ಸಿಬ್ಬಂದಿ ಸಂಸದೆ ಕಂಗನಾ ರಾಣಾವತ್ಗೆ ಕಪಾಳ ಮೋಕ್ಷ ಮಾಡಿರೋ ಘಟನೆ ನಿಮ್ಗೆಲ್ಲ ಗೊತ್ತೇ ಇದೆ. ಈ ಸುದ್ದಿ ನಿನ್ನೆಯಿಂದ ದೇಶಾದ್ಯಂತ, ಅದರಲ್ಲೂ ಸೋಷಿಯಲ್ ಮೀಡಿಯಾಗಳಲ್ಲಿ ಪರ ವಿರೋಧಗಳ ಚರ್ಚೆಯಲ್ಲಿ ಓಡಾಡ್ತಾನೆ ಇದೆ. ಕುಲ್ವಿಂದರ್ ಕೌರ್ ಎಂಬ ಸಿಐಎಸ್ಎಫ್ ಭದ್ರತಾ ಸಿಬ್ಬಂದಿ ಕಂಗನಾ ಕೆನ್ನೆಗೆ ಹೊಡೆದಿರೋದು ಮಾತ್ರ ಅಲ್ಲ, ನಂತರ ಆಕೆ ಅದಕ್ಕೆ ಕಾರಣನೂ ಕೂಡ ನೀಡಿದ್ದಾರೆ. ದೆಹಲಿಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ತಂದಿದ್ದ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ನಡೀತಾ ಇದ್ದ ರೈತರ ಪ್ರತಿಭಟನೆ ಕುರಿತು ಕಂಗನಾ ರಾಣಾವತ್ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಕ್ಕೆ ನಾನು ಕಪಾಳ ಮೋಕ್ಷ ಮಾಡಿದ್ದೇನೆ. ಪ್ರತಿಭಟನೆಗೆ ಕೂತಿರುವ ಮಹಿಳಾ ರೈತರು 100 ರೂಪಾಯಿ ಆಸೆಗೆ ರೈತರ ವೇಷದಲ್ಲಿ ಬಂದು ಕುಳಿತಿದ್ದಾರೆ ಅಂತ ಕಂಗನಾ ಹೇಳಿದರು. ಅವರು ಈ ಹೇಳಿಕೆಯನ್ನು ನೀಡಿದಾಗ ನನ್ನ ತಾಯಿ ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು, ನನ್ನ ತಾಯಿಗೆ ಆದ ಅವಮಾನವನ್ನು ಸಹಿಸೋದಕ್ಕೆ ಆಗಲಿಲ್ಲ ಅಂತ ಕುಲ್ವಿಂದರ್ ಕೌರ್ ಹೇಳಿದ್ದಾರೆ. ಈ ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಈ ಕುರಿತ ವಿಡಿಯೋ ದೇಶಾದ್ಯಂತ ಹರಿದಾಡಿ ಪರ ವಿರೋಧದ ಚರ್ಚೆಯನ್ನ ಹುಟ್ಟಾಕ್ತು. ರಕ್ಷಣಾ ಸಿಬ್ಬಂದಿಯಾಗಿ ಆಕೆ ಹೊಡೆದಿರೋದು ತಪ್ಪು, ಕಂಗನಾಳ ಹೇಳಿಕೆ ತಪ್ಪೇ ಆಗಿದ್ರೂ ಸಹ ಹಿಂಸೆಯ ಮೂಲಕ ಅದನ್ನ ವಿರೋಧಿಸೋದು ಮಾತ್ರ ಸರಿಯಲ್ಲ. ಹಿಂಸೆಯಿಂದ ಉತ್ತರ ನೀಡೋದಾಗಿದ್ರೆ ಲಕ್ಷಾಂತರ ರೈತರು ತಿಂಗಳುಗಟ್ಟಲೆ ಪ್ರತಿಭಟಿಸಿ ಗೆಲ್ಲೋ ಅಗತ್ಯ ಇರಲಿಲ್ಲ. ಒಂದೊಂದು ಹೇಳಿಕೆಗೂ ಅವರು ಇವರನ್ನ, ಇವರು ಅವರನ್ನ ಹೊಡೆಯೋದೇ ಆಗಿರೋದು ಎಂಬ ರೀತಿಯಲ್ಲಿ ಕೆಲವರು ಹೇಳಿದ್ರೆ ಮತ್ತೊಂದು ಕಡೆ ಇದನ್ನ ಬೇರೆ ರೀತಿನೇ ನೋಡಬೇಕು ಅಂತ ಹೇಳೋರು ಇದ್ದಾರೆ. ಇಲ್ಲಿ ಸ್ವತಃ ಯೋಧೆ ಕೆನ್ನೆಗೆ ಬಾರಿಸಿದ್ದು, ರೈತರ ಮಗಳು ಬಾರಿಸಿದ್ದು, ತನ್ನ ತಾಯಿಯನ್ನ, ರೈತರನ್ನ ಅವಮಾನ ಮಾಡಿದ್ದಕ್ಕೆ ಬಾರಿಸಿದ್ದು. ಆಕೆ ಯಾವುದೇ ಪಕ್ಷಕ್ಕೂ ಸೇರಿಲ್ಲ, ಯಾವುದೇ ಸಂಘಟನೆಗೂ ಸೇರಿಲ್ಲ. ಯಾರೂ ಕೂಡ ಆಕೆಯನ್ನ ಪ್ರೇರೇಪಿಸಿಲ್ಲ, ಯಾರೂ ಕೂಡ ಉತ್ತೇಜಿಸಿಲ್ಲ, ಯಾರೂ ಕೂಡ ಬ್ರೈನ್ ವಾಷನು ಮಾಡಿಲ್ಲ. ಇದು ಸಾಮಾನ್ಯ ಮಹಿಳೆ, ಅದು ರೈತ ಕುಟುಂಬದ ಮಹಿಳೆ ಅಂತ ಕೌರ್ ನಡೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ರೀತಿಯಲ್ಲಿ ಚರ್ಚೆ ಆಗೋ ಸಂದರ್ಭದಲ್ಲೇ ಕಂಗನಾ ಕೂಡ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಆ ಕುರಿತು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪೆಟ್ಟು ತಿಂದ ಮೇಲಾದರೂ ಕಂಗನಾ ಸುಮ್ಮನಿದಾರಾ ಅಥವಾ ಸರಿಯಾದ ರೀತಿಯಲ್ಲಿ ಮಾತನಾಡಬೇಕು ಅನ್ನೋದನ್ನು ಅರ್ಥಕೊಂಡಿದಾರಾ ಅಂದರೆ ಇಲ್ಲ. ಆಕೆ ಮತ್ತೆ ತನ್ನ ನಾಲಿಗೆನ ಹರಿಬಿಟ್ಟಿದ್ದಾಳೆ ಅನ್ನೋದು ಬಹುತೇಕರ ವಾದ. ಹಾಗಾದರೆ ಘಟನೆ ನಂತರ ಕಂಗನಾ ಏನು ಹೇಳಿದ್ದಾರೆ, ಆಕೆ ವಿಡಿಯೋದಲ್ಲಿ ಏನಿದೆ ಅಂತ ಒಮ್ಮೆ ನೋಡೋಣ, ಬನ್ನಿ. ನಮಸ್ತೆ ದೋಸ್ತೋ, ಮುಜೆ ಬಹು ಜಾದಾ ಫೋನ್ ಕಾಲ್ಸ್ ಆ ರಹೆ ಹೈ ಮೀಡಿಯಾಕ್ಕೆ ಭೀ ಔರ್ ಮೇರೆ ಶುಭ ಚಿಂತಕೋಕ್ಕೆ ಭೀ. ಸಬ್ಸೆ ಪಹಲೆ ತೋ ಐ ಆಮ್ ಸೇಫ್, ಐ ಆಮ್ ಪರ್ಫೆಕ್ಟ್ಲಿ ಫೈನ್. ಆ ಚಂಡೀಗಢ ಏರ್ಪೋರ್ಟ್ ಪೆ ಜೋ ಹಾದಸಾ ಹುವಾ ವೋ ಸಿಕ್ಯೂರಿಟಿ ಚೆಕ್ ಕೆ ಸಾಥ್ ಮೇ ಹುವಾ. ವಹಾಂ ಪೆ ಮೈ ಸಿಕ್ಯೂರಿಟಿ ಚೆಕ್ ಕರ್ಕೆ ಜೈಸೆ ಹಿ ನಿಕ್ಲಿ ತೋ ದೂಸರೆ ಕ್ಯಾಬಿನ್ ಮೇ ಜೋ ಮಹಿಳಾ ಥಿ, ಜೋ ಸುರಕ್ಷಾ ಕರ್ಮಚಾರಿ ಥಿ ಸಿಐಎಸ್ಎಫ್ ಕಿ, ಉನ್ಹೊನೆ ಮೇರೆ ಉನ್ಕೆ ಪಾಸ್ ಯಾ ಉನ್ಕೊ ಕ್ರಾಸ್ ಕರ್ನೆ ಕಾ ಇಂತಜಾರ್ ಕಿಯಾ ಔರ್ ಸೈಡ್ ಸೆ ಆಕರ್ ಜೋ ಹೈ ಮುಜೆ ಮೇರೆ ಫೇಸ್ ಪೆ ಹಿಟ್ ಕಿಯಾ ಔರ್ ಗಾಲಿಯಾಂ ದೇನೆ ಲಗಿ. ಜಬ್ ಮೈನೆ ಉನ್ಕೊ ಪೂಛಾ ಕಿ ಉನ್ಹೊನೆ ಐಸಾ ಕ್ಯೂ ಕಿಯಾ ತೋ ಉನ್ಹೊನೆ ಕಹಾ ಕಿ ವೋ ಫಾರ್ಮರ್ಸ್ ಪ್ರೊಟೆಸ್ಟ್ ಕೋ ಜೋ ಹೈ ವೋ ಸಪೋರ್ಟ್ ಕರ್ತಿ ಹೈ ಔರ್ ಐ ಆಮ್ ಸೇಫ್, ಬಟ್ ಮೈ ಕನ್ಸರ್ನ್ ಇಸ್ ಕೆ ಜೊ ಆತಂಕವಾದ ಔರ್ ಉಗ್ರವಾದ ಪಂಜಾಬ್ ಮೇ ಬಡ್ ರಹಾ ಹೈ, ಹೌ ಡು ವಿ ಹ್ಯಾಂಡಲ್ ದಟ್. ಥ್ಯಾಂಕ್ ಯು. ಕಂಗನಾ ಹೇಳ್ಕೊಂಡಿದ್ದಾರೆ, ನಾನು ಸೆಕ್ಯೂರಿಟಿ ಚೆಕ್ ಇನ್ ದಾಟೋದನ್ನೇ ಮಹಿಳಾ ಸಿಬ್ಬಂದಿ ಕಾಯ್ತಾ ಇದ್ರು, ನಂತರ ಬಂದು ನಾನು ಹೊಡೆದು ನಿಂದಿಸೋದಕ್ಕೆ ಪ್ರಾರಂಭ ಮಾಡಿದ್ರು, ನನಗೆ ಯಾಕೆ ಹೊಡೆದೆ ಅಂತ ಕೇಳಿದೆ. ಆಗ ಆಕೆ ನಾನು ರೈತರನ್ನ ಬೆಂಬಲ ಮಾಡ್ತೇನೆ ಅಂತ ಹೇಳಿದ್ರು. ಈಗ ನಾನು ಸುರಕ್ಷಿತಳಾಗಿದ್ದೇನೆ, ಆದರೆ ಪಂಜಾಬ್ನಲ್ಲಿ ಭಯೋತ್ಪಾದನೆ ಹೆಚ್ಚುತ್ತಾ ಇದೆ ಅನ್ನೋದೇ ನನ್ನ ಆತಂಕ. ಈ ಉಗ್ರವಾದವನ್ನು ನಾವು ಹೇಗೆ ನಿಭಾಯಿಸ್ತೇವೆ ಅಂತ ಹೇಳಿದ್ದಾರೆ. ಈ ಮೂಲಕ ಕಂಗನಾ ಮತ್ತೊಮ್ಮೆ ಪಂಜಾಬ್ ಜನರನ್ನು ಭಯೋತ್ಪಾದಕರು ಅಂತ ಕರೆದಿದ್ದಾರೆ. ಕಂಗನಾ ಈ ರೀತಿಯಲ್ಲಿ ಹೇಳಿಕೆ ನೀಡ್ತಾ ಇರೋದು ಇದೇ ಮೊದಲೇನಲ್ಲ.
ಈ ಹಿಂದೆ ದೆಹಲಿ ರೈತ ಹೋರಾಟಗಾರರನ್ನು, ಸಿಎಎ ಎನ್ಆರ್ಸಿ ಕುರಿತ ಪ್ರತಿಭಟನಾಕಾರರನ್ನು, ಕೃಷಿ ಕಾಯ್ದೆ ಸಂಬಂಧ ಪಂಜಾಬ್ನಲ್ಲಿ ಮೋದಿಯನ್ನ ತಡೆದಿದ್ದ ರೈತ ಸಮುದಾಯವನ್ನ ಭಯೋತ್ಪಾದಕರು ಅಂತ, ಹಾಗೂ ಮುಸ್ಲಿಮರನ್ನ ಗುರಿಯಾಗಿಸಿ ದೇಶದಲ್ಲಿ ನ್ಯಾಷನಲ್ ಜಿಹಾದಿ ನಡೀತಾ ಇದೆ ಅಂತ ಹೇಳಿಕೆ ನೀಡಿದ ಕಂಗನಾ, ಈಗ ಮತ್ತೊಮ್ಮೆ ಪಂಜಾಬ್ನಲ್ಲಿ ಭಯೋತ್ಪಾದನೆ ಹೆಚ್ಚುತ್ತಾ ಇದೆ ಎನ್ನೋ ಹಳಿ ತಪ್ಪಿದ ಮಾತುಗಳನ್ನು ಆಡಿದ್ದಾರೆ. ಇಷ್ಟೇ ಅಲ್ಲ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಅಲ್ಲ, ಆಗ ಸಿಕ್ಕಿದ್ದು ಕೇವಲ ರಾಜಕೀಯ ಭಿಕ್ಷೆ. 2014 ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದಾಗ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಅನ್ನೋ ಮೂಲಕ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹರಿದಿದ್ದ ಕೋಟ್ಯಾಂತರ ಹೋರಾಟಗಾರರ ರಕ್ತಕ್ಕೆ ಅಪಮಾನ ಮಾಡಿದ್ರು. ಆಕೆಯ ಈ ಹೇಳಿಕೆಯನ್ನ ದೇಶ ವಿರೋಧಿ ಅಂತ ಹಲವು ರಾಜಕೀಯ ನಾಯಕರು ಕೂಡ ಟೀಕೆ ಮಾಡಿದ್ರು, ವಿರೋಧ ಕೂಡ ಮಾಡಿದ್ರು. ಅಷ್ಟೇ ಯಾಕೆ, ಇತ್ತೀಚೆಗೆ ಜಗ್ಗಿ ವಾಸುದೇವ್ ಅವರು ಮೆದುಳಿನಲ್ಲಿ ರಕ್ತಸ್ರಾವವಾಗಿ ದೆಹಲಿಯ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ರು. ಆ ಸಂದರ್ಭದಲ್ಲಿ ಟ್ವೀಟ್ ಮಾಡಿದ ಕಂಗನಾ, ಜಗ್ಗಿ ವಾಸುದೇವ್ ಅವರು ಗುಣಮುಖರಾಗಿ ಬರಲಿಲ್ಲ ಅಂದ್ರೆ ಮರುದಿನ ಸೂರ್ಯನೇ ಹುಟ್ಟೋದಿಲ್ಲ ಅನ್ನೋ ಅಸಂಬದ್ಧ ಮೂಢನಂಬಿಕೆಯ ಹೇಳಿಕೆಯನ್ನ ಕಂಗನಾ ನೀಡಿದ್ರು. ಇಲ್ಲಿ ನಿನ್ನೆಯ ಘಟನೆಗೆ ಸಂಬಂಧಿಸಿದಂತೆ ಕಂಗನಾ ಮತ್ತು ಕೌರ್ ಹೇಳಿಕೆಗಳನ್ನ ನಾವು ನೋಡಿದ್ವಿ. ಈಗ ಈ ಘಟನೆಯ ಪರ ವಿರೋಧಗಳ ಚರ್ಚೆ ಇದೆಯಲ್ಲ, ಈ ಕುರಿತು ನಾವು ಗಂಭೀರವಾಗಿ ಸೂಕ್ಷ್ಮತೆಯಿಂದ ಮಾತನಾಡಬೇಕಾದ ಸಂಗತಿ ಇದೆ. ಪ್ರಧಾನಿ ಮೋದಿ ಮಾಡಿದ ಮೋಸಕ್ಕೆ ಬೇಸತ್ತು ರೈತರು ಸತತ 1 ಚಳಿ ಮಳೆ ಗಾಳಿ ಅಂತಾನು ನೋಡಿದೆ ಪ್ರತಿಭಟನೆಗೆ ಕೂತಿದ್ರು. ಅದು 700 ರೈತರು ಪ್ರಾಣವನ್ನ ಅರ್ಪಿಸಿ ತಮ್ಮ ಭೂಮಿ ಉಳಿಸಿಕೊಳ್ಳೋದಕ್ಕೆ ನಡೆಸಿದ ಚಾರಿತ್ರಿಕ ಹೋರಾಟ. ಇಂತಹ ಹೋರಾಟದ ಬಗ್ಗೆ ಕಂಗನಾ ನಾಲಿಗೆ ಹರಿಬಿಟ್ಟದ್ದನ್ನ ಯಾರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಕಂಗನಾ ತೀರಾ ದುರಹಂಕಾರಿ, ಅಮಾನವೀಯ ವ್ಯಕ್ತಿತ್ವದಾಕೆ. ಅಧಿಕಾರಸ್ಥರನ್ನ ಮೆಚ್ಚಿಸೋದು, ತನ್ನ ಬೇಡೆ ಬೇಯಿಸ್ಕೊಳ್ಳೋದಷ್ಟೇ ಮುಖ್ಯನೇ ಹೊರತು ರೈತರು, ಕಾರ್ಮಿಕರು, ಬಡವರು, ಈ ದೇಶದ ಜನಸಾಮಾನ್ಯರ ಕುರಿತು ಸಂವೇದನೆಯಿಂದ ನಡೆದುಕೊಳ್ಳುವ ಮನುಷ್ಯ ಸಹಜ ನಡೆ ಆಕೆಗಿಲ್ವೇ ಇಲ್ಲ. ಹಾಗಾಗಿ ತನ್ನ ತಾಯಿಯೇ ಭಾಗವಹಿಸಿದ್ದ ಹೋರಾಟದ ಬಗ್ಗೆ ತೀರಾ ಲಘುವಾಗಿ ಮಾತಾಡಿ ಅವಮಾನ ಮಾಡಿದ್ದು ಕೌರ್ ಅವರಲ್ಲಿ ತೀರಾ ಸಹಜವಾಗಿ ಸಿಟ್ಟು ತರಿಸಿತ್ತು. ಆದರೆ ಭದ್ರತೆ ಕೊಡಬೇಕಾದವರೇ ಹಲ್ಲೆಗೆ ಮುಂದಾಗೋದನ್ನು ಕಾನೂನು ಒಪ್ಪೋದಿಲ್ಲ. ಹಾಗಾಗಿ ಕಂಗನಾ ಹೇಳಿಕೆಗಳು ಸರಿಯಲ್ಲ. ಆಕೆಗೆ ಆಗಿದ್ದು ಸರಿಯಾಗಿದೆ ಅಂತ ಸಹಜವಾಗಿ ಮಾತನಾಡುವಾಗ ನಾವು ನೀವು ಮಾತಿಗಷ್ಟೇ ಹೇಳ್ಬೋದು ಹೊರತು ಆ ಕಾರಣಕ್ಕಾಗಿ ಕೌರ್ ವಿರುದ್ಧ ಆಗುವ ಕಾನೂನು ಕ್ರಮವನ್ನು ತಪ್ಪಿಸೋದಕ್ಕೆ ಆಗೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಆಕ್ರೋಶ, ಅಭಿಪ್ರಾಯ, ಪ್ರತಿಭಟನೆ, ವಿರೋಧಗಳನ್ನು ದಾಖಲಿಸುವುದಕ್ಕೆ ಹಲವು ವಿಧಾನಗಳಿದ್ದಾವೆ. ನಿಂದನೆ, ಹಲ್ಲೆ, ದೈಹಿಕ ದೌರ್ಜನ್ಯಗಳನ್ನು ಒಪ್ಪೋದಕ್ಕೆ ಆಗೋದಿಲ್ಲ, ಅದು ಅರಾಜಕತೆಗೆ ದಾರಿ ಆಗುತ್ತೆ. ಅದರಲ್ಲೂ ರಕ್ಷಣೆಯ ಕರ್ತವ್ಯಕ್ಕೆ ನಿಯೋಜನೆಗೊಂಡವರೆ ಭಾವನೆಗಳಿಗೆ ಬಲಿಯಾಗಿ ದೈಹಿಕ ಹಲ್ಲೆಗಿಡಿಯೋದು ಇದೆಯಲ್ಲ, ಇದು ಸರಿಯಲ್ಲ. ಹಾಗಾಗಿನೇ ಘಟನೆ ನಡೆದ ದಿನಾನೇ ಕೌರ್ ಅವರನ್ನು ವಿಚಾರಣೆಗೆ ಒಳಪಡಿಸಿ ಅವರನ್ನು ಅಮಾನತು ಮಾಡಲಾಗಿದೆ. ಮೊನ್ನೆಯಷ್ಟೇ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದು ಮತ್ತೊಮ್ಮೆ ಮೋದಿ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರೋದ್ರಲ್ಲಿದೆ. ಆದರೆ ಮೂರನೇ ಬಾರಿಯೂ ಅಧಿಕಾರ ಹಿಡಿಯುವ ಹಪಾಹಪಿಗೆ ಬಿದ್ದಿದ್ದ ಮೋದಿ ಗೆಲುವಿಗಾಗಿ ಅನುಸರಿಸಿದ್ದು ಮುಸ್ಲಿಂ ದ್ವೇಷ ಭಾಷಣವನ್ನು. ಹಾಗಾಗಿನೇ 400 ಅಂತಿದ್ದವ್ರಿಗೆ ಮತದಾರರು ಭರ್ಜರಿ ಬಹುಮತ ಸಿಗದಂತೆ ಮಾಡಿ ತಕ್ಕ ಪಾಠನೇ ಕಲಿಸಿದ್ದಾರೆ. ರೈತರು, ಮುಸ್ಲಿಮರು, ದಲಿತರು, ಬಡವರನ್ನ ಬಹಿರಂಗವಾಗಿ ಅನುಮಾನಿಸೋದು, ಅಪಮಾನಿಸೋದು ಅಪರಾಧ. ಅದು ಗೊತ್ತಿದ್ರೂ ಕೂಡ ಒಂದು ಸಮುದಾಯದ ವಿರುದ್ಧ ಸಾರ್ವಜನಿಕವಾಗಿ ದ್ವೇಷ ಉಗುಳಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋದು ಮೋದಿ ಮತ್ತವರ ಹಿಂಬಾಲಕರಿಗೆ ಕರಗತನೇ ಆಗ್ಬಿಟ್ಟಿದೆ. ಹಾಗಾಗಿ ದೇವರು ಧರ್ಮದ ಹೆಸರಿನಲ್ಲಿ ದ್ವೇಷ ಭಾಷಣನ ಮಾಡಿ ಅಸಹನೆ ಕಾರ್ಕೊಂಡು ವಿಧ್ವಂಸಕ ಕೃತ್ಯಗಳಿಗೆ ಪ್ರಚೋದನೆ ನೀಡುವ ಮೋದಿ ಅಂತಹ ಅಧಿಕಾರಸ್ಥರಿಗೆ ಅವರ ಬಾಲಂಗೋಚಿಗಳಾದ ಕಂಗನಾ ಅವರಂತಹ ಕೃತ್ಯಗಳಿಗೂ ಕೂಡ ಶಿಕ್ಷೆಯಾಗುವ ಬಿಗಿಯಾದ ಕಾನೂನು ರೂಪುಗೊಳ್ಳಬೇಕೇ ವಿನಃ ಕಂಗನಾ ಅಥವಾ ಆಕೆಯಂತಹ ಜನರಿಗೆ ಅವರ ಜನವಿರೋಧಿ, ಜೀವ ವಿರೋಧಿ ಸಿದ್ಧಾಂತಗಳ ನಡವಳಿಕೆಯ ಕಾರಣಗಳಿಗಾಗಿ ಅವರ ಮೇಲೆ ಹಲ್ಲೆ ಮಾಡೋದು ಅಥವಾ ಹಲ್ಲೆಯನ್ನ ಸಮರ್ಥನೆ ಮಾಡೋದು ಸರಿಯಲ್ಲ. ಜೊತೆಗೆ ಕೌರ್ ಅಂತವರ ಬಗ್ಗೆಯೂ ಸಹಾನುಭೂತಿ ಇಟ್ಕೊಂಡು ಸಮಾಜದಲ್ಲಿ ಅರಾಜಕತೆ ಸೃಷ್ಟಿಸುವ ಕಂಗನಾ ಅಂತವರ ವಿರುದ್ಧ ಸಾರ್ವಜನಿಕವಾಗಿ ಚಳುವಳಿಯನ್ನು ಕಟ್ಟೋದಕ್ಕೆ ನಾವು ನೀವು ಮುಂದಾಗಬೇಕು ಅನ್ನೋದು ನಮ್ಮ ನಿಲುವು. ಈ ಕುರಿತು ನೀವೇನು ಹೇಳ್ತೀರಿ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.